ಇದನ್ನ ಬಹಳ ದೊಡ್ಡ ಮಟ್ಟದ ವಿನಾಯಿತಿ ಅಂತಾನು ಕೂಡ ನಾವು ಕನ್ಸಿಡರ್ ಆಗಲ್ಲ ಈಗಿನ ಲೆಕ್ಕದಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ಜೊತೆ ಕೂತಿದಂಥ ಎಕ್ಸ್ಪರ್ಟ್ಸ್ಗಳು ಕೂಡ ಅದನ್ನೇ ಹೇಳಿದ್ರು ಹೊಸ ತೆರಿಗೆ ಪದ್ಧತಿಗೆ ಆಫ್ಟ್ ಮಾಡೋದಕ್ಕೆ ಸ್ವಲ್ಪ ಪಾಪುಲರೈಸ್ ಮಾಡೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ ಅಂತ ಇವತ್ತು ಏನೇನು ಜಾಸ್ತಿ ಆಯ್ತು ಎಗೈನ್ ಬಂಗಾರ ಪ್ರಿಯರಿಗೆ ಕೊರಳಿಗೆ ಮತ್ತಷ್ಟು ಭಾರ ಬಂಗಾರ ಮತ್ತೆ ಬೆಳ್ಳಿ ಮತ್ತೆ ವಜ್ರ ಹಾಗೆ ಪ್ಲಾಟಿನಮ್ ದುಬಾರಿ ಆಗುತ್ತೆ ಸಿಗರೇಟ್ ಆಮೇಲೆ ಆಮದು ರಬ್ಬರ್ ರೆಡಿಮೇಡ್ ಬಟ್ಟೆ ದುಬಾರಿ ಆಗುತ್ತೆ ತಂಬಾಕು ಉತ್ಪನ್ನಗಳೆಲ್ಲವೂ ದುಬಾರಿಯಾಗುತ್ತೆ ವಿದೇಶಿ ವಾಹನಗಳು ಜೊತೆಗೆ ಎಲೆಕ್ಟ್ರಿಕ್ ಚಿಮಣಿಗಳು ಹಾಗೆ ಎಕ್ಸ್ರೇ ಹೆಡ್ಫೋನ್ ಈ ರೀತಿಯಾದಂತಹ ಕೆಲ ಗೂಡ್ಸ್ಗಳ ಬೆಲೆನೂ ಕೂಡ ಹೆಚ್ಚಿಗೆ ಆಗಿರುತ್ತೆ ಬಂಗಾರ ಪ್ರಿಯರಿಗೆ ಮತ್ತೆ ಈ ಬಾರಿ ಬಿಗ್ ಶಾಕ್ ಕಳೆದ ಬಾರಿಯೂ ಕೂಡ ಈ ಈ ಏನು ಬಂಗಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಏನು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಡ್ಯೂಟಿಯನ್ನು ಕೆಲ ಕಮ್ಮಿ ಮಾಡಿದ್ದಂಥ ಕಾರಣಕ್ಕೆ ಕೆಳದ ಬಾರಿ ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಅದಕ್ಕೆ ತಕ್ಕ ಬಹಳ ವ್ಯತ್ಯಾಸನೂ ಕೂಡ ಆ ನಂತರದಲ್ಲಿ ಆಗಿರಲಿಲ್ಲ ಈ ಬಾರಿಯೂ ಕೂಡ ಅಷ್ಟೇ ಬಟ್ ಈ ಬಾರಿ ಡ್ಯೂಟೀಸ್ ಹೆಚ್ಚಿಗೆ ಮಾಡಿರುವಂತಹ ಕಾರಣಕ್ಕಾಗಿ ಬಂಗಾರ ಬೆಳ್ಳಿ ವಜ್ರ ಪ್ಲಾಟಿನಮ್ ಇವೆಲ್ಲವೂ ದುಬಾರಿ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಪ್ರತಿ ವರ್ಷದಂತೆ ಸಿಗರೇಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆ ಈ ಬಾರಿಯೂ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಆಮದು ಮಾಡ್ಕೊಳ್ಳುವಂತಹ ರಬ್ಬರ್ ಹಾಗೆ ರೆಡಿಮೇಡ್ ಬಟ್ಟೆಯ ಬೆಲೆಯೂ ಕೂಡ ಹೆಚ್ಚಾಗುತ್ತೆ ಯಾಕೆ ನಾನು ಹೇಳ್ದಂಗೆ ಎಲ್ಲಾ ತಂಬಾಕಿನ ಉತ್ಪನ್ನಗಳ ಬೆಲೆಯೂ ಕೂಡ ದುಬಾರಿ ಆಗುತ್ತೆ ಈ ಬಾರಿಯ ಬಜೆಟ್ ಪ್ರಕಾರವಾಗಿ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಒಂದ್ ಹಂತ ಆದ್ರೆ ಮುಂದಿನ ಹಂತ ನಾವು ವಿದೇಶಿ ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಲಕ್ಸುರಿ ವಾಹನಗಳಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಬೆಲೆ ಹೆಚ್ಚಾಗುತ್ತೆ ಸೊ ಕಾರ್ ಪ್ರೈಸಸ್ ಹೆಚ್ಚಾಗ್ಬೋದು ಈಗ ಆಲ್ರೆಡಿ ದೇಶೀಯವಾಗಿ ನಿರ್ಮಾಣ ಮಾಡುವಂತ ಕಾರ್ಗಳು ಕೂಡ ತಮ್ಮ ಬೆಲೆಯನ್ನು ಹೆಚ್ಚಿಸ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೀವಿ ಅವರ ಖರ್ಚು ವೆಚ್ಚಕ್ಕೆ ತಕ್ಕ ಹಾಗೆ ಈಗ ಸರ್ಕಾರದ ಕೆಲ ಪಾಲಿಸಿಯ ಕಾರಣದಿಂದಾಗಿಯೂ ಕೂಡ ವಿದೇಶಿ ವಾಹನಗಳ ಬೆಲೆಯೂ ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕ್ ಚಿಮಣಿ ಬೆಲೆ ಜಾಸ್ತಿ ಆಗುತ್ತೆ ಆಮೇಲೆ ಎಕ್ಸ್ರೇ ಜೊತೆಗೆ ಹೆಡ್ಫೋನ್ ಆಮೇಲೆ ವೈದ್ಯಕೀಯ ಉತ್ಪನ್ನಗಳ ದರವು ಕೂಡ ದುಬಾರಿ ಆಗುತ್ತೆ ಇವತ್ತಿನ ಬಜೆಟ್ ಪ್ರಕಾರವಾಗಿ ನೋಡಿದಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ವೈದ್ಯಕೀಯ ಉತ್ಪನ್ನಗಳ ಬೆಲೆ ತೀರ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಸಣ್ಣಪುಟ್ಟ ಚಿಕಿತ್ಸೆಗೂ ಕೂಡ ಹೆಚ್ಚಿಗೆ ಭರಿಸಬೇಕಾದಂಥ ಅನಿವಾರ್ಯತೆ ಇತ್ತು ಅದು ಯಥಾ ಪ್ರಕಾರವಾಗಿ ಮುಂದುವರೆತು ಯಾವುದು ಕಮ್ಮಿ ಆಗ್ಬೋದು ಮೊಬೈಲ್ ಹಾಗೆ ಮೊಬೈಲ್ ಬ್ಯಾಟ್ರಿ ಜೊತೆಗೆ ಈ ಲ್ಯಾಪ್ಟಾಪ್ ದರ ಸ್ವಲ್ಪ ಕಮ್ಮಿ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಅದರಲ್ಲೂ ಕೂಡ ಇಂಪೋರ್ಟ್ ಡ್ಯೂಟಿಲಿ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೋದಾ ಅಂತ ಕಾರಣಕ್ಕಾಗಿ ಸ್ವಲ್ಪ ಕಮ್ಮಿ ಆಗ್ಬೋದಾ ಅಂತ ಚಾನ್ಸಸ್ ಇದೆ ಇನ್ನು ಬೈಸಿಕಲ್ ಜವಳಿ ಎಲ್ ಇ ಡಿ ಟಿ ವಿ ಟಿ ವಿ ಪ್ಯಾನೆಲ್ ದರ ಇದೆಲ್ಲವೂ ಕೂಡ ಕಮ್ಮಿ ಆಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಆಟೋಮೊಬೈಲ್ ಹಾಗೆ ಎಲೆಕ್ಟ್ರಿಕ್ ವಾಹನ ಜೊತೆಗೆ ಕ್ಯಾಮರಾ ಲೆನ್ಸ್ಗಳು ಅದಾದ ನಂತರಲ್ಲಿ ಈ ಆಟಿಕೆಯ ವಸ್ತುಗಳು ಆಮೇಲೆ ಜೈವಿಕ ಅನಿಲ ಆಮೇಲೆ ಜೈವಿಕ ಅನಿಲ ಆಧಾರಿತವಾದಂಥ ಉತ್ಪನ್ನಗಳು ಇದರ ದರ ಇಳಿಕೆ ಆಗ್ಬೋದಾದಂಥ ಚಾನ್ಸಸ್ ಇದೆ ಸೊ ಇದು ಯಾವುದು ದುಬಾರಿ ಆಗುತ್ತೆ ಯಾವುದು ಹಗ್ಗ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಕರ್ನಾಟಕಕ್ಕೆ ಎಂದಕ್ಕಿತ್ತು ಆಮೇಲೆ ಈ ಬಾರಿಯ ಬಜೆಟ್ನಲ್ಲಿ ಕಳೆದ ಬಾರಿ ಕಳೆದ ಕೆಲ ದಿನಗಳಿಂದ ವರ್ಷಗಳಿಂದ ನಾವು ಗಮನಿಸಿರೋ ಪ್ರಕಾರ ಒಂದು ಸಂಪ್ರದಾಯವನ್ನು ಕೇಂದ್ರ ಪಾಲಿಸ್ಕೊಂಡು ಬರ್ತಾ ಇದೆ ಅದು ನಿಮ್ಗೆ ಈ ರಾಜ್ಯಕ್ಕೆ ಇಂಥ ಘೋಷಣೆ ಇಂಥ ಯೋಜನೆ ಆ ರಾಜ್ಯಕ್ಕೆ ಅಂತ ಯೋಜನೆ ಇದು ಯಾವುದನ್ನು ಕೂಡ ಘೋಷಿಸಲ್ಲ ಸಮಗ್ರವಾಗಿ ಹೇಳ್ತಾರೆ ಇವತ್ತು ಕೂಡ ಐವತ್ತು ಏರ್ಪೋರ್ಟ್ಸ್ ಅಂದ್ರು ಯಾವ ರಾಜ್ಯಕ್ಕೆ ಎಷ್ಟು ಆ ಥರದೇನು ಹೇಳಲ್ಲ ಈಗ ಬಟ್ ಕರ್ನಾಟಕಕ್ಕೊಂದು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ ಅದು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ಭದ್ರಾಯಿ ಮೇಲ್ಬಂಡೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಾಗ ಇದೊಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಬೇಕು ಆ ಮುಖ್ಯನವಾಗಿ ಸುಮಾರು ಒಂದು ಐದು ಸಾವಿರದ ಮುನ್ನೂರು ಕೋಟಿಯಷ್ಟು ನಮ್ಗೆ ಅನುಕೂಲ ಆಗ್ಬೋದು ಅಂತ ರಾಜ್ಯದಲ್ಲಿ ಹೇಳ್ತಾ ಇದ್ರಲ್ಲ ಸಚಿವರುಗಳು ಅದಕ್ಕೆ ತಕ್ಕಾಗೇ ಐದು ಸಾವಿರದ ಮುನ್ನೂರು ಕೋಟಿಗೂ ಅಧಿಕ ಹಣವನ್ನು ಮೀಸಲಿಡೋದಕ್ಕೆ ನಿರ್ಧರಿಸಲಾಗಿದೆ ಭದ್ರಾ ಮೇಲ್ದಂಡೆ ಈ ಮುಖ್ಯನವಾಗಿ ನಿಮಗೆ ಈ ತುಮಕೂರು ಆಮೇಲೆ ದಾವಣಗೆರೆ ಚಿತ್ರದುರ್ಗ ಈ ಈ ಭಾಗದಲ್ಲೆಲ್ಲ ಹನಿ ಅವರಿಗೆ ಅನುಕೂಲ ಆಗಬಹುದು ಬಟ್ ಇದಕ್ಕೆ ಅಗೈನ್ ಸಿದ್ದರಾಮಯ್ಯವರು ಇದನ್ನ ಯಾವುದೇ ಕಾರಣಕ್ಕಾಗಿ ಬಳಸ್ಕೊಳ್ಳಕ್ ಆಗಲ್ಲ ಅದನ್ನು ಅದನ್ನ ಅದನ್ನ ಕೇವಲ ಗಾಜಿನ ಮನೆಯಲ್ಲಿ ಇಟ್ಟಿರೋ ಹಣ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಕೆಲವೊಂದು ಎಕ್ಸ್ಪ್ಲನೇಷನ್ನು ಕೂಡ ಕೊಟ್ಟಿದ್ದಾರೆ ನಂತರದಂತೆ ಅದು ಯಾವ ರೀತಿಯಾಗಿ ಚರ್ಚೆ ಆಗ್ಬೋದು ಅಂತ ಇನ್ನು ಸಿರಿಧಾನ್ಯಗಳ ಕೃಷಿಗೆ ಕೂಡ ಹೊಸ ಯೋಜನೆಯನ್ನ ಮಾಡಲಾಗಿದೆ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಾಗೆ ಸರ್ಕಾರ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇರೋಂಥದನ್ನ ನಾವು ಗಮನಿಸಿದೀವಿ ಅದರಲ್ಲೂ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿರಿಧಾನ್ಯದ ಮುಖ್ಯನವಾಗಿಯೂ ಕೂಡ ಅದರ ಅನುಕೂಲ ಇದೆ ಅನ್ನುವಂಥ ಕೇಂದ್ರ ಮನಗಂಡಿದೆ ಈ ಮುಖ್ಯನವಾಗಿ ಶ್ರೀಯನ್ನ ಅಹ್ ಅಹ್ ಅಂದ್ರೆ ಶ್ರೀಯನ್ನ ಜೋಳ ಶ್ರೀಯನ್ನ ರಾಗಿ ಶ್ರೀಯನ್ನ ಗೋಧಿ ಶ್ರೀಯನ್ನ ಸಜ್ಜೆ ಹೀಗೆ ಹೈದರಾಬಾದ್ ನಲ್ಲಿ ಶ್ರೀ ಅನ್ನ ಸಂಶೋಧನಾ ಕೇಂದ್ರವನ್ನ ತೆರೆಯುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಸಿರಿಧಾನ್ಯಗಳ ಕೃಷಿಗೆ ಕೇಂದ್ರ ಸರ್ಕಾರ ಈ ಮುಖ್ಯನವಾಗಿ ಹೆಜ್ಜೆ ಇಟ್ಟಿದೆ ಕಳೆದ ಬಾರಿನೂ ಈ ರೈತರ ಆದಾಯ ದ್ವಿಗುಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೀರೋ ಬಜೆಟ್ ಕೃಷಿಗೆ ಹೆಚ್ಚಿನ ಒತ್ತು ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಿತ್ತು ಕೇಂದ್ರ ಸರ್ಕಾರ ಅದಾದ ನಂತರದಲ್ಲಿ ಅದೇನು ಅನುಕೂಲ ಆಗದೆ ಇರುವಂತ ನಾವು ಗಮನಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಫಾಲೋ ಅಪ್ ಕೂಡ ಈ ಬಾರಿಯ ಬಜೆಟ್ ನಲ್ಲಿ ಗಮನಿಸಿಲ್ಲ ಹೀಗಾಗಿ ರೈತರ ಆದಾಯ ದ್ವಿಗುಣ ಆಗ್ಬೇಕು ಹೌದು ಬಟ್ ಅದಕ್ಕೊಂದು ಸ್ಪಷ್ಟವಾದಂತಹ ರೀತಿ ರಿವಾಜು ಆಮೇಲೆ ಕೇಂದ್ರದ ಬಳಿ ಇರುವಂತಹ ಯೋಜನೆ ಏನು ಅನ್ನೋದು ಇನ್ನು ಕೂಡ ಅಸ್ಪಷ್ಟ ಆಗೇ ಇದೆ ಅದು ಇವತ್ತು ಕೂಡ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಡಿಜಿಟಲ್ ತಂತ್ರಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಹೆಚ್ಚಿನ ಮುತುವರ್ಜಿಯನ್ನು ಕೊಡ್ತಾ ಇರೋದನ್ನ ನಾವು ಇವ್ ನೋಟ್ ಮ್ಯಾನ್ ಆದಂತಹ ನಂತರದಲ್ಲಿ ಬಹಳ ಹೆಚ್ಚಿಗೆನೆ ನಾವು ಗಮನಿಸ್ತಾ ಇದ್ದೀವಿ ಅದು ಕೇವಲ ಪೇಮೆಂಟ್ಗೆ ಮಾತ್ರ ಸಂಬಂಧಪಟ್ಟಂಗೆ ಅಲ್ಲ ಅದಾದ ನಂತರಲ್ಲಿ ಈಗ ಬೇರೆ ಬೇರೆ ವಲಯಕ್ಕೂ ಕೂಡ ಈ ಡಿಜಿಟಲ್ ತಂತ್ರಜ್ಞಾನ ಅಳವಡಿಕೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ನಿರ್ಧರಿಸಿದೆ ಯಾವ ಯಾವ ವಲಯಕ್ಕೆ ಕೃಷಿ ಸಾರಿಗೆ ಶಿಕ್ಷಣ ಪ್ರವಾಸೋದ್ಯಮ ಹೀಗೆ ಹಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆಹ್ಹ್ ಡಿಜಿಟಲ್ ತಂತ್ರಜ್ಞಾನದ ಹೆಚ್ಚಿನ ಅಳವಡಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಈ ಕಾರಣಕ್ಕಾಗಿ ನೀವು ಒನ್ ನೇಷ್ ಒನ್ ನೇಷನ್ ಒನ್ ಆ್ಯಪ್ ಅನ್ನುವಂಥ ನಿಟ್ಟಿನಲ್ಲಿ ಆಮೇಲೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂಥ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ದೇಶದ ಒಟ್ಟು ಐವತ್ತು ಪ್ರವಾಸೋದ್ಯಮ ಕೇಂದ್ರಗಳನ್ನು ಗುರುತಿಸಿ ಅಥವಾ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗಬಹುದಾದ ಜಾಗಗಳನ್ನು ಗುರುತಿಸಿ ಟೂರಿಸಂ ಪ್ಲೇಸಸ್ಗಳನ್ನು ಗುರುತಿಸಿ ಅವೆಲ್ಲವನ್ನು ಒಂದು ಆ್ಯಪ್ನ ಅಡಿಯಲ್ಲಿ ಅದನ್ನು ಅದರ ಸಮಗ್ರ ಮಾಹಿತಿಯನ್ನ ಪಡೆದ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅನುಕೂಲ ಮಾಡ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹ್ ಯೋಜನೆಯನ್ನ ರೂಪಿಸ್ಲಾಗ್ತಾ ಇದೆ ಹಾಗೆ ದೇಕೋ ಅಪ್ನಾ ದೇಶ ನಮ್ಮ ದೇಶ ನೋಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಹೊಸ ಆ್ಯಪ್ ಅನ್ನು ಅಭಿವೃದ್ಧಿ ಪಡಿಸಿ ಆ ಮುಖ್ಯನವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ಬದಲಾವಣೆಗಳನ್ನು ಬದಲಾವಣೆಗಳನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಚಿಸ್ತಾ ಇದೆ ಬಟ್ ಅದು ಯಾವ್ಯಾವ ಪ್ರವಾಸೋದ್ಯಮ ಕೇಂದ್ರಗಳು ಅದನ್ನು ಮುಖ್ಯನವಾಗಿ ಸಮಗ್ರವಾಗಿ ಹೇಗೆ ಬದಲಾವಣೆ ತರೋದಕ್ಕೆ ಸಾಧ್ಯ ಇದ್ಯಾವುದಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಹೆಚ್ಚಿನ ಸ್ಪಷ್ಟತೆ ಇವತ್ತೇನು ಸಿಕ್ಕಿಲ್ಲ ಇನ್ನು ಬ್ಯಾಂಕಿಂಗ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಏನ್ ಕತೆ ಏನನ್ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಆರ್ ಬಿ ಐ ಮುಖೇನವಾಗಿ ಪ್ರತ್ಯೇಕ ಪದವಿ ಶಿಕ್ಷಣಕ್ಕೆ ಅನುಮತಿಯನ್ನ ಆ ನೀಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ ಶಿಕ್ಷಣ ಸಂಬಂಧಪಟ್ಟ ಹಾಗೆ ನಾವು ಈಗ ಗಮನಿಸ್ತಾ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂಗೆ ನಂತರ ನೋಡೋಣ ಬಟ್ ಈ ಶಿಕ್ಷಣ ವಲಯಕ್ಕೆ ಸಂಬಂಧಪಟ್ಟಂಗೆ ಆರ್ ಬಿ ಐ ಮೂಲಕ ಪ್ರತ್ಯೇಕ ಪದವಿ ಶಿಕ್ಷಣಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುವಂಥದ್ದಾಗಿರ್ಬೋದು ವೈದ್ಯಕೀಯ ಶಿಕ್ಷಣಕ್ಕೆ ವಿಶೇಷವಾಗಿ ಈ ಬಾರಿಯೂ ಕೂಡ ಒತ್ಕೊಡ್ಲಾಗ್ತಾ ಇದೆ ನೂರ ಐವತ್ತೇಳು ಹೊಸ ನರ್ಸಿಂಗ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಬೇಕು ಇದೆಲ್ಲವೂ ಕೂಡ ಈಗ ಆಲ್ರೆಡಿ ವೈದ್ಯಕೀಯ ಕಾಲೇಜುಗಳು ಏನು ಸ್ಥಾಪನೆಗೊಳ್ತಾ ಇದ್ದಾವೆ ಅವುಗಳಿಗೆ ಪೂರಕ ಆಗುವಂತ ರೀತಿಯಲ್ಲಿ ನರ್ಸಿಂಗ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ನಿರ್ಧರಿಸಲಾಗಿದೆ ಹಾಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಹೊಸ ಪಠ್ಯಕ್ರಮ ಜಾರಿ ಆಗಬೇಕು ಈ ಮುಖೇನವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಲೋಚನೆಯನ್ನು ಮಾಡಿದೆ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆಮೇಲೆ ಕಳೆದ ಬಾರಿ ಕೊರೋನಾ ರೀತಿಯಾದಂತಹ ಸಮಸ್ಯೆಗಳಿಂದಾಗಿ ವೈದ್ಯ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಹೊಡೆತ ತಿಂದಿದಂತ ಕಾರಣಕ್ಕಾಗಿ ಹೆಚ್ಚಿನ ಯೋಜನೆಯನ್ನ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಘೋಷಿಸಲಾಗಿತ್ತು ಹೆಚ್ಚಿನ ಅನುದಾನವನ್ನು ಕೂಡ ನೀಡಲಾಗಿತ್ತು ಆ ರೀತಿಯಾದಂತಹ ಸಪೋರ್ಟಿವ್ ಈ ಬಾರಿ ಇಲ್ಲದೆ ಹೋದ್ರೂ ಕೂಡ ಕೆಲ ಬದಲಾವಣೆಗಳನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಇದೆಯಲ್ಲ ಸುಮಾರು ಶೇಕಡ ಎಪ್ಪತ್ತಾರು ಹೆಚ್ಚಳ ಆಗಿದೆ ಅನ್ನುವಂತದ್ದನ್ನ ಇವತ್ತು ವಿತ್ತ ಸಚಿವೆ ಬಜೆಟ್ ಭಾಷಣದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು ಹಾಗೆ ಮಹಿಳಾ ಸಮಾನ್ ನಲ್ಲಿ ಎರಡು ಲಕ್ಷದವರೆಗೂ ಠೇವಣಿ ಇಡೋದಕ್ಕೆ ಅವಕಾಶ ಇದೆ ಮಹಿಳಾ ಅನ್ನುವಂತ ಯೋಜನೆ ಅಡಿ ಎರಡು ಲಕ್ಷದವರೆಗೂ ಠೇವಣಿ ಇಡೋದಕ್ಕೆ ಅವಕಾಶ ಇದೆ ಆ ಠೇವಣಿಗೆ ಎಷ್ಟು ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿಯನ್ನ ನಿಗದಿ ಮಾಡಲಾಗಿದೆ ಆ ಏಳು ಪಾಯಿಂಟ್ ಐದರಷ್ಟು ಬಡ್ಡಿ ನಿಗದಿ ಇದೆಯಲ್ಲ ಅದನ್ನು ಎರಡು ವರ್ಷಕ್ಕಂತ ಹೇಳಿದ್ದಾರೆ ಬೇಕಾದ್ರೆ ಮಧ್ಯದಲ್ಲಿ ಇಂತಿಷ್ಟು ನಿಗದಿ ಖಂಡಿತ ಅಮೌಂಟ್ ಅನ್ನ ನಾವು ವಾಪಸ್ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರು ಬಟ್ ಅದಕ್ಕೆ ನಂತರದಲ್ಲಿ ಉಳಿದಂತ ಹಣಕ್ಕೆ ಮಾತ್ರ ಬಹುಶಃ ಬಡ್ಡಿ ಕ್ಯಾಲ್ಕುಲೇಟ್ ಆಗಬಹುದು ಈಗ ಮತ್ತೆ ಹಲವು ಬ್ಯಾಂಕ್ ಕೂಡ ಆರೂವರೆ ಏಳು ನಷ್ಟು ಬಡ್ಡಿಯನ್ನು ಕೊಡ್ತಾ ಇದೆ ಬಟ್ ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಎರಡು ವರ್ಷದ ತನಕ ಏಳೂವರೆ ಪರ್ಸೆಂಟ್ ಅಷ್ಟು ಮಹಿಳೆಯರು ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಮಹಿಳೆಯರ ಹೆಸರಿನಲ್ಲೇ ಇರುವಂತ ಖಾತೆಗಳಿಗೆ ಮಾತ್ರ ಇದು ಅವಕಾಶ ಎರಡು ಲಕ್ಷದವರೆಗೂ ಠೇವಣಿ ಇಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಆಮೇಲೆ ಐದು ಲಕ್ಷ ಐದರಿಂದ ಒಂಬತ್ತು ಲಕ್ಷಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಪೋಸ್ಟಲ್ ಉಳಿತಾಯ ಖಾತೆ ಏನಿತ್ತು ಆ ಠೇವಣಿಯನ್ನು ಐದು ಲಕ್ಷ ಇಡಕ್ಕೆ ಅವಕಾಶ ಇತ್ತಲ್ಲ ಅದನ್ನು ಒಂಬತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಆಮೇಲೆ ಜಂಟಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಜಾಯಿಂಟ್ ಅಕೌಂಟ್ ಇದ್ರೆ ಒಂಬತ್ತರಿಂದ ಹದಿನೈದು ಲಕ್ಷದವರೆಗೂ ಆ ಠೇವಣಿ ಇಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಹಾಗೆ ಹಿರಿಯ ನಾಗರಿಕರಿಗೂ ಕೂಡ ಠೇವಣಿಯ ಮೊತ್ತ ಇತ್ತಲ್ಲ ಅದನ್ನ ಹದಿನೈದರಿಂದ ಮೂವತ್ತು ಲಕ್ಷಕ್ಕೆ ಆ ಠೇವಣಿಯನ್ನ ಏರಿಸಿರುವಂತಹ ನಿರ್ಧಾರವನ್ನು ಕೂಡ ಇವತ್ತು ತೆಗೆದುಕೊಂಡಿರುವಂತದ್ದು ವಿತ್ತ ಸಚಿವೆ ಉಲ್ಲೇಖ ಮಾಡಿದ್ದಾರೆ ಇದಿಷ್ಟು ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಉಳಿತಾಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಪ್ರಕಟಿಸಿರುವಂತಹ ಯೋಜನೆಗಳು ಇದೆಲ್ಲದರ ಜೊತೆ ಆಯವ್ಯಯಕ್ಕೆ ಇವತ್ತು ಸಪ್ತ ಸೂತ್ರ ಅನ್ನುವಂಥದನ್ನ ಕೂಡ ಉಲ್ಲೇಖ ಮಾಡಿದ್ರು ಬಹಳ ಒಳ್ಳೊಳ್ಳೆ ಹೆಸರುಗಳನ್ನ ಇವತ್ತು ನಾವು ಗಮನಿಸ್ತಾ ಇದ್ವಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ದೇಕೋ ಅಪ್ನಾ ದೇಶ್ ಅನ್ನುವಂಥ ಆಪ್ ಆಗಿರ್ಬೋದು ಈ ಸಪ್ತ ಸೂತ್ರ ಅನ್ನುವಂಥದ್ದು ಹೇಳಿದ್ರು ಏನು ಸೂತ್ರ ಒನ್ ಏನು ಅದನ್ನ ನಾವು ಗಮನಿಸ್ತಾ ಹೋಗೋಣ ಅಂತರ್ಗತ ಅಭಿವೃದ್ಧಿ ಗುರಿ ಸೂತ್ರ ಅನ್ನುವಂಥ ಗುರಿ ನಾವು ಗುರಿಯನ್ನ ಸಾಧಿಸಬೇಕು ಅನ್ನೋ ಡೆಸ್ಟಿನೇಷನ್ ಅನ್ನುವಂಥ ವಿಚಾರವಾಗಿ ಹೇಳಿದ್ರು ಸೂತ್ರ ನಂಬರ್ ಮೂರು ಯಾವುದು ಮೂಲ ಸೌಕರ್ಯ ಹಾಗೂ ಹೂಡಿಕೆ ಅನ್ನುವಂಥದ್ದನ್ನು ಹೇಳಿದ್ರು ಹಾಗೆ ಸೂತ್ರ ನಂಬರ್ ನಾಲ್ಕು ಯಾವುದು ಸಮರ್ಥ ಆಡಳಿತ ಇದು ನಮ್ಮ ನಾಲ್ಕನೇ ಸೂತ್ರ ಅನ್ನುವಂತ ಹೇಳಿದ್ರು ಐದನೇ ಸೂತ್ರ ಯಾವುದು ಹಸಿರು ಕ್ರಾಂತಿ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ರು ಆರನೇ ಸೂತ್ರ ಯಾವುದು ಯುವ ಶಕ್ತಿ ಅನ್ನುವಂಥದ್ದನ್ನು ಹೇಳಿದ್ರು ಯಂಗ್ ಜನರೇಷನ್ ವಿಚಾರವನ್ನು ನಾವು ಭಾಳ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಆ ಸೂತ್ರ ನಂಬರ್ ಏಳು ಯಾವುದು ಹಣಕಾಸು ಫಿನಾನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಈ ಏಳು ಸೂತ್ರದ ಆಧಾರದ ಮೇಲೆ ನಾವು ದೇಶದ ಮುಂದಿನ ಅಭಿವೃದ್ಧಿ ಹೇಗಾಗಬೇಕು ಅನ್ನುವಂಥ ನಿರ್ಧರಿತ ಆಗುವಂತ ರೀತಿಯ ಅಂತ ಬಜೆಟ್ ಅನ್ನು ರೂಪಿಸ್ತಾ ಇದ್ದೀವಿ ಅನ್ನುವಂತ ವಿತ್ತ ಸಚಿವೆ ಹೇಳಿದ್ರು